ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ಪ್ರೇಮ ರೂಪ ಶ್ರೀರಾಮ ಕೃಷ್ಣ ಕರುಣಾಮಯ ಪಾಲಯ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಹೇ ದೀನ ಬಂಧು ಶ್ರೀ ಶಾರದೇಶ ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಮಮ ಪ್ರಾಣ ಪ್ರಿಯ ಪಾಹಿ ಮಾಂ. ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಗೋಪ್ತ ದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಗೋಪ್ತ ದಾಪ್ತರ ಬರೆಯು ತೀರ್ಪ ಮಹೇಂದ್ರ ಗೋಪ್ತನ ನೋಡುವೆ ಪ್ರಶ್ನ ವರ್ಷವ ಕರೆಯು ತೀರ್ಪ ನರೇಂದ್ರ ವಾದವ ನಾಲಿಕೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ ಇತ್ತ ಮತ್ತ ಗಿರೀಶ ಘೋಷನ ಚಂದ್ರ ಚಿತ್ತದಿ ಕೊಯ್ಯುವೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ.
ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅಂಗದ ಲಕ್ಷಣವೂ ಕೂಡ ಅಂಗದ ಚಲನವಲನವೂ ಕೂಡ ನಮ್ಮ ಭಕ್ತಿಯನ್ನು ಸೂಚಿಸುತ್ತದೆ. ಒಂದು ದೃಷ್ಟಿ, ಒಂದು ಕಣ್ಣು, ಎರಡು ಕಣ್ಣುಗಳಿದೆಯಲ್ಲ, ಒಂದು ಕಣ್ಣಲ್ಲ, ಆ ಎರಡು ಕಣ್ಣುಗಳು ಪಸರಿಸುವಂತಹ ಭಾವನೆ ಎಷ್ಟು ಸೊಗಸು. ಪುಟ್ ಪುಟ್ ಮಕ್ಕಳದ್ದಲ್ಲ ನೋಡ್ಬೋದು ಅದನ್ನ. ನಿಷ್ಕಲ್ಮಶವಾದಂತಹ ಹೃದಯದಿಂದ ಹೊರಹೊಮ್ಮುವಂತಹ ಅವರ ದೃಷ್ಟಿ ಇದೆಯಲ್ಲ, ಬಹಳ ಅದ್ಭುತವಾಗಿರುತ್ತೆ. ಕೋಪ ಬಂದಾಗ ಯಾವ ತರ ದೃಷ್ಟಿ ಇರುತ್ತೆ, ಅಸೂಯಿ ಇದ್ದಾಗ ಹೇಗಿರುತ್ತೆ ದೃಷ್ಟಿ, ಇವೆಲ್ಲ ನಾನು ಹತ್ತಿರಕ್ಕೆ ಬಂದಿದ್ರೆ ಒಂದೊಂದು ಬಗ್ಗೆನೂ ಕೂಡ ತೋರಿಸ್ತಾ ಇದ್ದೆ. ನಾನು ದೂರದಲ್ಲಿದ್ರೆ ಮುಖಭಾವ ತೋರಿಸೋದಕ್ಕಾಗೋದಿಲ್ಲ. ಆ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ನಿಜವಾಗಿ ಒಳಗಡೆ ಇತ್ತು ಅಂತ ಹೇಳಿದ್ರೆ ನಮ್ಮ ಅಂಗ ಪ್ರತ್ಯಂಗದಲ್ಲೂ ಕೂಡ ಅದು ಪಸರಿಸುತ್ತದೆ, ಅದು ವ್ಯಕ್ತವಾಗುತ್ತದೆ. ಈ ರೀತಿಯಲ್ಲಿ ದೈವಿಕವಾದಂತಹ ಕಾರ್ಯಗಳನ್ನು ನಾವೇನು ಮಾಡ್ತೇವೋ, ಸಾಮಾಜಿಕ ಸೇವೆ ಅದನ್ನು ಕೂಡ ನಾವು ಮಾಡುವಾಗ ಅತ್ಯಂತ ಪ್ರೀತಿಯಿಂದ ವಿನಯದಿಂದ ಮಾಡಬೇಕು. ಸಮಾರಾಧನೆ ಸಮಾರಾಧನೆ ಅಂತ ಇರುತ್ತೆ, ಬ್ರಾಹ್ಮಣರು ಬ್ರಾಹ್ಮಣರಿಗೆ ಸಮಾರಾಧನೆ ಅಂತ ಸಂತರ್ಪಣೆ ಅಂತ ಅಂದ್ಬಿಟ್ಟಿದೆ. ಈಗ ಶಬ್ದಗಳೆಲ್ಲ ಇದೆ. ಅಲ್ಲಿ ಯಜಮಾನರಾದವನು ನೂರಾರು ಬ್ರಾಹ್ಮಣರನ್ನೆಲ್ಲ ಕರೆದು ಅವರಿಗೆಲ್ಲ ಊಟ ಹಾಕಿದ್ದಲ್ಲದೆ ಭಕ್ಷ್ಯಭೋಜ್ಯಗಳನ್ನು ಬಳಸಿದಲ್ಲದೆ ಕೊನೆಯದಾಗಿ ಮುಟ್ಟಿ ಮುಟ್ಟಿ ದಕ್ಷಿಣ ಮೃಟ್ಟ ಅನ್ನ ಭೋಜನ ಮುಟ್ಟಿ ಮುಟ್ಟಿ ದಕ್ಷಿಣೆ ಅಷ್ಟು ಕೊಟ್ಟದಲ್ಲದೆ ಯಜಮಾನ ಒಂದು ಕಡೆ ನಿಂತು ಬಿಟ್ಟದೆ ಬಹಳ ಹೊತ್ತಾಯ್ತು. ಊಟೋಪಚಾರ ಯಾವ ರೀತಿಯಲ್ಲಾಗಿದೆಯೋ ಗೊತ್ತಿಲ್ಲ, ದಯವಿಟ್ಟು ಕ್ಷಮಿಸಬೇಕು, ಸಾವಕಾಶವಾಗಿ ಊಟ ಮಾಡಬೇಕು, ಸಂತೃಪ್ತಿಯಾಗಿ ಊಟ ಮಾಡಬೇಕು ಅಂತ ಎರಡು ಕೈಗಳನ್ನು ಹೀಗೆ ಮುದ್ದಕೊಂಡು ಬುದ್ಧಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾನೆ. ಈ ತರ ಮಾಡ್ತಕ್ಕಂತ ಸಂದರ್ಭ ಈ ಪಟ್ಟಣದಲ್ಲಿ ಇವತ್ತಿಗೂ ಇದೆಯೋ ಇಲ್ವೋ ನಾನು ನೋಡಿಲ್ಲ, ಕೇಳಿಲ್ಲ. ಆಲೋಚನೆ ಮಾಡಿ ನೋಡಿ, ಹಣ ಕಷ್ಟಪಟ್ಟು ಸಂಪಾದನೆ ಮಾಡಿ ಅಡಿಗೆ ತಯಾರಿಸಿ ಅವ್ರನ್ನೆಲ್ಲ ಆಹ್ವಾನಿಸಿ ಸಾಲಾಗಿ ಕುಳ್ಳಿರಿಸಿ ರುಚಿಯಾದ ಬಾಳೆಗಳೇ ಇಟ್ಟು ಅದರಲ್ಲಿ ಪಂಚಭಕ್ಷ ಪರಮಾಣುಗಳನ್ನೆಲ್ಲ ಬೆಳೆಸಿ ಮೃಟ್ಟ ಅನ್ನ ಭೋಜನ ಕೊಟ್ಟದಲ್ಲದೆ ಮುಟ್ಟಿ ಮುಟ್ಟಿ ದಕ್ಷಿಣೆಯನ್ನು ಕೂಡ ಹಾಕಿ ಅಷ್ಟಲ್ಲದೆ ಕ್ಷಮಿಸಬೇಕು ತಪ್ಪಾದೆ ಅಂತ ಮಾತನ್ನು ಹೇಳಿ ತೃಪ್ತಿ ಪಟ್ಟುಕೊಳ್ಬೇಕು, ಇನ್ನೂ ಸಾವಕಾಶ ಊಟ ಮಾಡಬೇಕು ಅಂತ ಕೇಳ್ಕೊಳ್ಳೋದನ್ನ ನೋಡಿದ್ರೆ ಎಂಥ ಒಂದು ಪ್ರೀತಿ ವಿಶ್ವಾಸ ಕಾಣುತ್ತದೆ ಇದರಲ್ಲಿ. ಆ ಕುಣಿತಕ್ಕಂತಹ ಪ್ರತಿಯೊಬ್ಬರ ಹೃದಯದಲ್ಲೂ ಕೂಡ ಎಂತ ಒಂದು ಭಾವನೆ ಜಾಗೃತವಾಗುತ್ತದೆ. ಹೀಗೆ ನಾವು ಮಾನುಷ ಲೋಕದಲ್ಲಿ ನಮ್ಮ ಪ್ರೀತಿಯ ವ್ಯವಹಾರವನ್ನ ಅಭ್ಯಾಸ ಮಾಡಿ ಆ ಪ್ರೀತಿಯ ರೀತಿಯನ್ನು ಕಲಿತುಕೊಂಡ್ರೆ ಆ ಪ್ರೀತಿಯನ್ನು ಭಗವಂತನ ಕಡೆಗೆ ಯಾವ ರೀತಿಯಲ್ಲಿ ಹರಿಸೋದು ಅಂತ ಒಂದು ಕಲ್ತ್ಕೊಳ್ಬಹುದಾಗುತ್ತೆ. ಭಗವಂತ ಏನೇ ಕಷ್ಟ ಕೊಟ್ಟರೂ ಕೂಡ ಸಹಿಸಿಕೊಳ್ಳುವಂತಹ ಶಕ್ತಿ ಬರಬೇಕು ನಮಗೆ, ಅದು ಪ್ರೀತಿಯ ಇನ್ನೊಂದು ರೀತಿಯದು. ಕಷ್ಟ ಅಂತ ಹೇಳ್ತಕ್ಕಂಥದ್ದು ಭಗವಂತನೇ ಕೊಟ್ಟ ಅಂತ ಹೇಳೋದು ಕಷ್ಟ. ಕರ್ಮಕ್ಕನುಸಾರವಾಗಿ ಪ್ರತಿಕ್ರಿಯೆಗಳು ಉಂಟಾಗ್ತಕ್ಕಂಥದ್ದು ಒಂದು ಇದ್ದೇ ಇದೆ ನೋಡಿ. ಯಾರು ಭಗವಂತನಿಗೆ ಶರಣಾಗಿರ್ತಾನೋ ಅಂತವನಿಗೂ ಕೂಡ ಪ್ರಾರಬ್ಧಮಯವಾದಂತಹ ಕಷ್ಟಗಳು ಬರಬಹುದು. ಅಂತ ಕಷ್ಟವನ್ನು ಕೂಡ ನಾನು ಭಗವಂತನಿಗಾಗಿ ಸಹಿಸಿಕೊಳ್ತೇನೆ, ನನಗೆಷ್ಟೇ ಕಷ್ಟ ಬರಲಿ ನಾನು ಭಗವಂತನ ಪ್ರೀತಿಸುವುದು ಮಾತ್ರ ನಾನು ಬಿಡೋದಿಲ್ಲ ಅಂತ ಹೇಳ್ತಕ್ಕಂತಹ ಸ್ಥಿತಿ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ನೋಡಿ. ಇದು ಇನ್ನೊಂದು ಪರೀಕ್ಷಾ ಸಂದರ್ಭ, ನಮ್ಮ ಪ್ರೀತಿಯ ಪರೀಕ್ಷೆಯ ಸಂದರ್ಭ. ಸಂಸಾರದಲ್ಲಿ ಇದನ್ನೆಲ್ಲ ಅಭ್ಯಾಸ ಮಾಡಬಹುದಾಗುತ್ತೆ.
ಅವರೊಂದಿಗೆ ಇವರು ಇವರೊಂದಿಗೆ ಅವರು ಹೊಂದಿಕೊಂಡು ಹೋಗ್ಬೇಕು. ಕಷ್ಟವಾದರೂ ಕೂಡ ಹೊಂದಿಕೊಂಡು ಹೋಗ್ಬೇಕು. ಆ ಹೊಂದಿಕೊಳ್ಬೇಕಾದ್ರೆ ತುಂಬಾ ಪ್ರೀತಿ ಇರಬೇಕಾಗುತ್ತೆ. ಪ್ರೀತಿಯಲ್ಲಿ ಸಹನೆ ಇರುತ್ತದೆ ಮತ್ತು ತ್ಯಾಗ ಇರುತ್ತದೆ. ಎಲ್ಲಿ ತ್ಯಾಗ ಇಲ್ಲವೋ ಅಲ್ಲಿ ಪ್ರೀತಿ ಇಲ್ಲ. ತಾಯಿ ತನ್ನ ಮಗುವನ್ನು ಎಷ್ಟು ಪ್ರೀತಿಸ್ತಾಳೆ ಅಂತ ಹೇಳಿದ್ರೆ ಏನಾದ್ರು ದೊಡ್ಡ ಅಪಾಯ ಬಂತು ಅಂದ್ರೆ ತಾನೇ ತನ್ನ ಪ್ರಾಣಾರ್ಪಣೆ ಮಾಡಿಕೊಂಡಾದರೂ ಕೂಡ ಮಗುವನ್ನು ಬದುಕಿಸಿಕೊಳ್ಳಲು ಸಿದ್ಧಲಾಗಿರುತ್ತೆ. ವಿಶ್ವನಾಥ ದತ್ತ ಅಂದ್ರೆ ನರೇಂದ್ರನ ತಂದೆ, ಅವನಿನ್ನೂ ಹುಡುಗನಾಗಿದ್ದಾಗ ಅವನ ತಾಯಿ ಕಾಶಿಯಾತ್ರೆ ಮಾಡ್ತಾ ಇರುವ ಸಂದರ್ಭದಲ್ಲಿ ಅವನ ಹುಡುಗ ಇನ್ನು ವಿಶ್ವನಾಥ ದತ್ತ ಇನ್ನು ಹುಡುಗ ಪುಟ್ಟ ಹುಡುಗ ದೋಣಿಯಿಂದ ಕೆಳಗೆ ಗಂಗೆಗೆ ಬಿದ್ದು ಕೊಚ್ಚಿಕೊಂಡು ಹೋಗ್ತಕ್ಕಂತಹ ಸಂದರ್ಭದಲ್ಲಿ ತಾಯಿ ಏನ್ ಮಾಡ್ಬೇಕೀಗ? ಅಂಬಿಗಂತ ಕೇಳಿಲ್ಲ, ನನ್ನ ಮಗನನ್ನು ಹೇಗಾದ್ರೂ ಮಾಡಿ ಕಾಪಾಡ್ಕೊಡಿ ಅಂತ ಈ ರೀತಿ ಕೇಳಕ್ ಹೋಗಲೇ ಇಲ್ಲ. ತಕ್ಷಣ ಅವಳು ಹಾರೇಬಿಟ್ಲು, ಹಾರಿ ಬಲವಾಗಿ ಓಡಿ ಹೋಗಿ ಆ ಮಗನ ಹೇಳ್ಕೊಂಡು ಅವಳು ಈಜುದಕ್ಕೆ ಬರೋದಿಲ್ಲ. ಅವಳು ಕೂಡ ಮುಳುಗಿ ಹೋಗುವ ಸಂದರ್ಭವೇ ಅದೃಷ್ಟ ವಶಾತ್ ಬಾಕಿ ಉಳಿದವರು ಹೋಗಿ ಅವಳನ್ನು ಬಚಾಯಿಸಿದರು. ಆ ಮಗುವನ್ನ ಎಷ್ಟು ಪ್ರೀತಿಯಿಂದ ಅಪ್ಪಿಕೊಂಡಿದ್ದಾಳೆ ಅಂತ ಹೇಳಿದ್ರೆ ಅಪ್ಪಿಕೊಂಡ ಗುರುತು ಬಹಳ ವರ್ಷದವರೆಗೆ ಇತ್ತಂತೆ. ಆ ಮಗುವನ್ನು ಕಾಪಾಡುವುದಕ್ಕೋಸ್ಕರ ತನ್ನ ಪ್ರಾಣಾರ್ಪಣವನ್ನು ಮಾಡಲು ತೋರಿಸಿದ್ದಾಗಿದೆ. ಸ್ವಾಮಿ ವಿವೇಕಾನಂದರು ಭಕ್ತಿ ಯೋಗದಲ್ಲಿ ಭಕ್ತಿಯ ಮರ್ಮವನ್ನು ತಿಳಿಸ್ತಾ ಇದೇ ಉದಾಹರಣೆಯನ್ನು ಕೊಡ್ತಾರೆ. ತಾಯಿಯೊಬ್ಬಳು ಬೀಚಲ್ಲಿ ಹೋಗ್ತಾ ಇರುವಾಗ ಒಂದು ಸಾಮಾನ್ಯವಾದ ನಾಯಿ ಏನಾದರೂ ಹಟ್ಕೊಂಡು ಬಂದ್ರೆ ಓಡ್ಬಿಟ್ಟು ತನ್ನ ರಕ್ಷಣೆ ಮಾಡ್ಕೊಳ್ತಾನಂತೆ. ಆದ್ರೆ ಅದೇ ತಾಯಿ ತನ್ನ ಮಗು ಒಂದು ಬೀದಿಯಲ್ಲಿ ಯಾವುದೋ ಹುಲಿಯ ತಾಯಿಗೆ ಸಿಗ್ತಾ ಇದೆ ಅಂತ ಸಂದರ್ಭ ಕಂಡು ಬಂತು ಅಂತ ಹೇಳಿದ್ರೆ ಆ ಮಗುವನ್ನು ಹಿಂದಕ್ಕೆ ಸರಿಸಿ ತಾನು ತನ್ನ ದೇಹವನ್ನ ಆ ಹುಲಿಯ ಬಾಯಿಗೆ ಒಡ್ಡಿ ತನ್ನ ಮಗುವನ್ನು ರಕ್ಷಣೆ ಮಾಡ್ತಾಳಂತೆ. ಪ್ರೀತಿಯ ರೀತಿ ಇದು. ಪ್ರಹ್ಲಾದ ಹೇಗೆ ಆ ಭಗವಂತನಿಗೋಸ್ಕರ ತನ್ನ ಕಷ್ಟವನ್ನು ಅನುಭವಿಸಿದ ಅಂತನ್ನುವ ಕಥೆಗಳೆಲ್ಲ ನಮಗೆ ಪುರಾಣದಲ್ಲಿ ಸಿಗ್ತದೆ. ಭಗವಂತನಿಗಾಗಿ ನಾವು ನಮಗೆ ಬರತಕ್ಕಂತಹ ಕಷ್ಟಗಳನ್ನ ಅನುಭವಿಸುವುದು ಸಹಿಸಿಕೊಳ್ಳೋದು ಇದೊಂದು ಪ್ರೀತಿಯ ಲಕ್ಷಣ. ಹೀಗೆ ಈ ಲಕ್ಷಣಗಳ ಮೂಲಕ ನಾವು ನಿಜವಾದ ಪ್ರೀತಿಯ ಮರ್ಮವನ್ನು ಅರಿತುಕೊಳ್ಳಬೇಕಾಗುತ್ತೆ. ಅಂತಹ ಪ್ರೀತಿಯನ್ನ ಭಗವಂತನಿಗೆ ಹರಿಸಬೇಕಾಗುತ್ತದೆ. ಶ್ರೀರಾಮಕೃಷ್ಣ ಇನ್ನೊಂದು ಉದಾಹರಣೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಲೋಭಿಗೆ ಹಣದ ಮೇಲೆ ಇರತಕ್ಕಂತಹ ಆಸೆ, ಪ್ರಿಯನಿಗೆ ಪ್ರಿಯ ಮೇಲೆ ಇರತಕ್ಕಂತಹ ಸೆಳೆತ, ತಾಯಿಗೆ ಮಗುವಿನ ಮೇಲೆ ಇರತಕ್ಕಂತಹ ಸೆಳೆತ, ಈ ಮೂರು ಸೆಳೆತಗಳನ್ನು ಸೇರಿಸಿ ಏಕಪ್ರಕಾರವಾಗಿ ಭಗವಂತನ ಕಡೆಗೆ ಹರಿಸಿದ್ದೆ ಆದ್ರೆ ಭಗವಂತ ಸಾಕ್ಷಾತ್ಕಾರ ಕೊಡ್ತಾನೆ ಅಂತ. ಸೆಳೆತ, ಪ್ರೀತಿಯ ಸೆಳೆತ ಅದೆಂಥ ಅರ್ಥವಂತರು. ವಿಷಯ ಸುಖವನ್ನು ಅನುಭವಿಸಬೇಕು. ವಿಷಯಿ ಅಂತ ಹೇಳ್ತಾರೆ ಅವನ್ನ, ವಿಷಯ ಲಂಪಟ. ಲಂಪಟನಿಗೆ ಆ ವಿಷಯ ಸುಖದ ಮೇಲೆ ಎಂತಹ ಒಂದು ಆಕರ್ಷಣೆ ಇರುತ್ತದೆ, ಲೋಭಿಗೆ ಹಣದ ಮೇಲೆ ಯಾವ ಬಗೆಯ ಆಕರ್ಷಣೆ ಇರುತ್ತದೆ ಅಂತ ತಿಳಿಬೇಕಾದ್ರೆ ಒಂದೋ ಲೋಭಿಯ ನೀವು ನೋಡ್ಬೇಕಂದ್ರೆ ನೀವೇ ಲೋಭಿ ಆಗುತ್ತೆ. ಈ ರೀತಿಯಲ್ಲಿ ಅವನು ಸೆಳೆತ ಅಂತ ಏನಿದೆಯೋ ಅದನ್ನೆಲ್ಲ ಸೇರಿಸಿ ಭಗವಂತನ ಕಡೆಗೆ ಹರಿಸುವ ಸಂದರ್ಭ ಇದ್ರೆ ಮಾತ್ರ ಸಾಕ್ಷಾತ್ಕಾರ ಅಂತ. ಎಂಥ ಅದ್ಭುತವಾದಂತಹ ಮಾತದಲ್ಲ ಶ್ರೀರಾಮಕೃಷ್ಣ ಈ ಬಗೆಯ ಅನುರಾಗದ ಕುರಿತಾಗಿ ಹೇಳ್ತಾ ಇದ್ದಾರೆ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಒಂದು ಪತ್ರವನ್ನೇ ಆಗಲಿ, ಒಂದು ಪುಷ್ಪವನ್ನೇ ಆಗಲಿ, ಒಂದು ನೀರನ್ನೇ ಆಗಲಿ, ಏನೇ ಆಗಲಿ, ಒಂದು ಲೋಟ ನೀರನ್ನೇ ಆಗಲಿ, ಭಕ್ತಿಯಿಂದ ಯಾರು ಕೊಡ್ತಾರೋದನ್ನು ನಾನು ಅಷ್ಟೇ ಪ್ರೀತಿಯಿಂದ ಸ್ವೀಕರಿಸ್ತೇನೆ ಅಂತ ಹೇಳಿದ್ರು. ಆ ಪ್ರೀತಿಯ ಭಕ್ತಿಯ ಅನುರಾಗದ ಎಲ್ಲ ಲಕ್ಷಣವನ್ನ ಒಂದೇ ಒಂದು ಮಾತಿನಲ್ಲಿ ಹೇಳಿಟ್ಟಿದ್ದಾರೆ. ನೀನೇನ್ ಕೊಡ್ತೀಯ ಅಂತ ಹೇಳ್ತಕ್ಕಂಥದ್ದು ಮುಖ್ಯ ಅಲ್ಲ, ಹೇಗೆ ಕೊಡ್ತೀಯ ಅಂತ ಹೇಳ್ತಕ್ಕಂಥದ್ದು ಮುಖ್ಯ ಅಂತ. ಭಗವಂತನಿಗೆ ಏನ್ ಬೇಕು? ಭಗವಂತನಿಗೆ ಯಾರು ಏನ್ ಕೊಟ್ಟು ತೃಪ್ತಿ ಪಡಿಸೋದಕ್ಕೆ ಸಾಧ್ಯ ಉಂಟು? ನಮ್ಮ ಹತ್ರ ಏನಿದೆ ಅಂತ ಅದು ಕೊಡೋದಕ್ಕೆ. ಆದ್ರೆ ನಮ್ಮದಾಗಿ ಏನಿದೆ, ಏನೇನಿದೆಯೋ ಅದು ಕೂಡ ಭಗವಂತನ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರುವಂತ ಪುನರುದಾಸವರಿಗೆ ಹೇಳಿತು. ಹೀಗೆ ಭಗವಂತನದನ್ನೇ ಭಗವಂತನಿಗೆ ಕೊಡೋದಕ್ಕೆ ನಾವು ಎಷ್ಟು ಹಿಂದೆ ಮುಂದೆ ನೋಡ್ತಾ ಇದ್ದೇವೆ.
ನಾವು ಮನಸ್ಸಲ್ಲೇ ಎಲ್ಲ ತರ್ಪಣೆ ಮಾಡ್ತೀವಿ ಸ್ವಾಮೀಜಿ, ಪ್ರತ್ಯಕ್ಷವಾಗಿ ಏನು ಕೊಡದೇ ಇದ್ರು ಕೂಡ ಇರೋದೆಲ್ಲ ಅವನದ್ದೇ ಅಂತೇಳಿ ಯಾರಾದ್ರೂ ಏನಾದ್ರು ಕೇಳಿದ್ರೆ ಹಸುವೋ ಸ್ವಲ್ಪ ಊಟ ಹಾಕಿ, ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ, ಅದೆಲ್ಲ ಭಗವಂತನ ಹಾಗೆಲ್ಲ ಕೊಡೋಕ್ಕಾಗೋದಿಲ್ಲ, ಇರ್ಲಿ ಆ ವಿಚಾರ ಬೇರೆ. ಆದ್ರೆ ನಮ್ಮ ನಿತ್ಯ ಜೀವನದಲ್ಲಿ ಈ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಯಾವ ರೀತಿಯಲ್ಲಿ ವ್ಯಕ್ತವಾಗ್ತಾ ಇದೆ ಅಂತಂದನ್ನ ನಾವೇ ನಮ್ಮ ಅಂತರಂಗದಲ್ಲಿ ಇರ್ತಕ್ಕಂಥ ದೃಷ್ಟಿಯಿಂದ ನಾವೇ ಗುರುತಿಸಬೇಕು. ಎಷ್ಟು ಮಟ್ಟಿಗೆ ಪಿಚ್ಚು ಮನಸ್ಸಿನಿಂದ ನಾವು ಪ್ರೀತಿಸಬಲ್ಲೆವು ಮನೆ ಮಂದಿಯನ್ನಾದರೂ ಕೂಡ. ಅದಕ್ಕೆ ಅದೇ ಪ್ರೀತಿಯನ್ನೇ ನಾವು ಭಗವಂತನ ಕಡೆಗೆ ಆಮೇಲೆ ಹರಿಸಿ ಅವನ ಅನುಲಾಭವನ್ನು ಪಡೆಯಬಹುದಾಗ್ತದೆ, ಅವನ ಅನುಗ್ರಹವನ್ನು ಪಡೆಯಬಹುದಾಗ್ತದೆ. ಶ್ರೀರಾಮಕೃಷ್ಣ ಮುಂದುವರಿತಾ ಇರ್ತಾರೆ, ರಾಗಭಕ್ತಿ ಎಂಬುದು ಶುದ್ಧ ಭಕ್ತಿ, ಅಹೇತುಕ ಭಕ್ತಿ. ಉದಾಹರಣೆಗೆ ಪ್ರಹ್ಲಾದನದು ಅಹೇತುಕ ಭಕ್ತಿ, ಯಾವುದೋ ಒಂದು ಕಾರಣಕ್ಕಾಗಿ ನಾವು ಭಗವಂತನನ್ನು ಪ್ರೀತಿಸುವುದಲ್ಲ, ಭಗವಂತನಿಗಾಗಿ ಭಗವಂತನನ್ನು ಪ್ರೀತಿಸುವುದು. ಹೇ ಭಗವಂತ, ನೀನು ಮಾತ್ರ ನನಗೆ ಬೇಕು, ಬೇರೆ ಏನೇನು ಬೇಕಾಗಿಲ್ಲ, ನಿನ್ನ ಏನೋ ಇದೆಯಲ್ಲ ಅದು ಬೇಕಾಗಿದೆ, ಅದಕ್ಕೋಸ್ಕರ ನಿನ್ನ ಪ್ರೀತಿಸ್ತಾ ಇದ್ದೇನೆ, ಈ ತರ ದೃಷ್ಟಿ ಅಲ್ಲ. ಅದನ್ನ ವಿವರಿಸ್ತಾ ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ. ಒಂದು ಪಕ್ಷ ನೀನು ಒಬ್ಬ ದೊಡ್ಡ ಧನಿಕರ ಹತ್ತಿರಕ್ಕೆ ದಿವಸವೂ ಹೋಗುತ್ತಿದ್ದೀಯೇ ಅಂತ ಇಟ್ಕೋ, ಆದ್ರೆ ಅವರಿಂದ ಮಾತ್ರ ನೀನು ಏನನ್ನೂ ಅಪೇಕ್ಷಿಸ್ತಾ ಇಲ್ಲ ಅಂತ ಇಟ್ಕೋ. ಸುಮ್ಮನೆ ಆತನ ದರ್ಶನ ಪಡೆಯೋದಕ್ಕಾಗಿ ಮಾತ್ರ ಅವನ ಬಳಿಗೆ ಹೋಗ್ತಾ ಇದ್ದಿ ಅಂತ ಇಟ್ಕೋ. ಆತನೇನಾದ್ರೂ ನಿನಗೆ ಉಪಕಾರ ಮಾಡೋದಕ್ಕೆ ಮುಂದೆ ಬಂದ್ರೆ ಆಗ ನೀನು ಹೇಳಬೇಕು, ಹೇಳ್ತಿ ದಯವಿಟ್ಟು ಕಷ್ಟ ತೆಗೆದುಕೊಬಿಡಿ, ನನಗೇನು ಬೇಕಾಗಿಲ್ಲ, ತಮ್ಮ ದರ್ಶನ ಪಡೆಯೋದಕ್ಕೆ ಮಾತ್ರ ಬಂದಿದ್ದೇನೆ ಅಂತ ನೀ ಹೇಳುವುದಾದ್ರೆ ಇದಕ್ಕೆ ಅಹೇತುಕ ಭಕ್ತಿ ಅಂತ ಹೆಸರು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಪ್ರತಿಫಲಾಪೇಕ್ಷೆಯ ಯಾವ ಒಂದು ಕಾರಣವೂ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ಮಾತ್ರ ಅದು ಅಹೇತುಕ ಭಕ್ತಿ ಅಂತ ಆಗ್ತದೆ. ಮುಂದುವರಿಸ್ತಾ ಹೇಳ್ತಾರೆ ಶ್ರೀರಾಮಕೃಷ್ಣ, ನಿನಗೆ ಭಗವಂತನಿಂದ ಏನೂ ಬೇಕಾಗಿಲ್ಲ, ಸುಮ್ಮನೆ ನೀನು ಆತನನ್ನ ಪ್ರೀತಿಸ್ತಾ ಇದ್ದ ಅಂತ ಹೀಗೆ ಹೇಳಿ ಶ್ರೀರಾಮಕೃಷ್ಣ ಒಂದು ಹಾಡನ್ನ ಹೇಳ್ತಾರೆ. ಈ ಭಕ್ತಿಯ ತರ್ತಕ್ಕಂಥದ್ದು ಎಷ್ಟು ಅಮೂಲ್ಯವಾದದ್ದು ಅಂತ ಈ ಹಾಡಿನ ಮೂಲಕ ವ್ಯಕ್ತಪಡಿಸ್ತಾರೆ. ಅವರು ಮುಕ್ತಿ ಪದವನ್ನು ನೀಡ ನೆನಗೆ ಮನವಿದ್ದರೂ ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೇನು, ಪರಿಶುದ್ಧ ಪ್ರೇಮವನ್ನು ಪಡೆದ ಆ ಜಗವಂತ್ಯ ಮೂರು ಲೋಕವ ಬೆಟ್ಟಿ ನಿಲ್ಲುವವನು, ಕೇಳು ಚಂದ್ರ ಅವಳಿ ದಿಟದ ಒಲವ ಬಣ್ಣಿಸುವೆ, ಮುಕ್ತಿಗಿಂತಲೂ ಭಕ್ತಿ ಅಪರೂಪವು, ಆ ಭಕ್ತಿ ಒಲಿತು ನಾ ಪಾತಾಳ ಲೋಕದಲ್ಲಿ ಬಲಿಯ ಬಾಗಿಲ ಕಾಯ ಮೊಪ್ಪಿರುವೆನು, ಅಲ್ಲಿ ಬೃಂದಾವನದಿ ಅಂಥ ದಿಟದೊಲಗಿರುವುದು ಗೋಪ ಗೋಪಿಯ ರೆದೆಯ ಗುಟ್ಟಿನಲ್ಲಿ, ಆ ಭಕ್ತಿಗಾಗಿಯೇ ನಂದ ಗೃಹದಲ್ಲಿ ಬೆಳೆದು ಆ ಭಾರವನ್ನು ಹೊತ್ತೆ ನಾ ತಲೆಯಲಿ, ಮುಕ್ತಿ ಪದವನ್ನು ನೀಡ ನನಗೆ ಮನವಿದ್ದರೂ ಮುಕ್ತಿ ಕೊಡ್ತೇನೆ ಬೇಕಾದ್ರೆ. ಭಗವಂತ ಹೇಳ್ತಾನಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತ ಹೇಳ್ತಾನಂತೆ ಮುಕ್ತಿ ಬೇಕಾದ್ರೂ ಕೊಟ್ಬಿಡ್ತಾನಂತೆ, ಭಕ್ತಿ ಮಾತ್ರ ಕೊಡೋದಕ್ಕೆ ಹಿಂಜರಿತಾನಂತೆ. ಯಾಕೆ ಅಂತಂದ್ರೆ ಪರಿಶುದ್ಧ ಪ್ರೇಮವನ್ನು ಪಡೆದ ಆ ಜಗವಂತ್ಯ ಮೂರು ಲೋಕವ ಮೆಟ್ಟಿ ನಿಲ್ಲುವವನು, ನಿಷ್ಕಪಟವಾದ ನಿಷ್ಕಾಮವಾದಂತಹ ಭಕ್ತಿಯ ದೊರೆತದ್ದು ಯಾರಿಗೆ ಸಿಕ್ಕಿಬಿಡ್ತದೋ ಮೂರು ಲೋಕಕ್ಕೆ ಅವನು ನಿಜವಾದ ಬಳಿಯ ಆಗಿರ್ತಾನೆ. ಕೇಳು ಚಂದ್ರಾವಳಿ, ಆ ಬೃಂದಾವನದ ಯಾವುದೋ ಗೋಪಿಯನ್ನು ಉದ್ದೇಶಿಸಿ ಶ್ರೀಕೃಷ್ಣ ಹೇಳ್ತಕ್ಕಂಥ ಮಾತು, ಕೇಳು ಚಂದ್ರಾವಳಿ ದೀಟದ ಒಲವ ಬಣ್ಣಿಸುವೆ, ನಿಜವಾದ ಪ್ರೀತಿ ಅಂತ ಹೇಳ್ತಕ್ಕಂಥ ಒಲವು ಅಂದ್ರೆ ಪ್ರೀತಿ, ನಿಜವಾದ ದಿಟ ಅಂದ್ರೆ ಸತ್ಯ, ಸತ್ಯವಾದ ಪ್ರೀತಿ ಯಾವ ತರ ಇರುತ್ತದೆ ಅಂತ ಅದನ್ನು ಹೇಳ್ತೀನಿ ಕೇಳು. ಮುಕ್ತಿಗಿಂತಲೂ ಭಕ್ತಿಯ ಅಪರೂಪವು, ಮುಕ್ತಿ ಬಹಳ ಸುಲಭವಾಗಿ ಸಿಗ್ತದೆ, ಭಕ್ತಿಯ ಸುಲಭವಾಗಿ ಸಿಗೋದಿಲ್ಲ. ಆ ಭಕ್ತಿ ಒಲಿದು ನಾ ಪಾತಾಳದ ಲೋಕದಲ್ಲಿ ಬಲಿಯ ಬಾಗಿಲ ಕಾಯ ಒಪ್ಪಿರುವೆನು, ಬಲಿಚಕ್ರವರ್ತಿ ಪಾತಾಳದಲ್ಲಿ ಇದ್ದಾನೆ, ಪಾತಾಳ ಒತ್ತಿದೀವನೇ, ಒತ್ತಿದ್ದಲ್ಲದೇನೆ ಅಲ್ಲಿ ಹೋಗ್ಬಿಟ್ಟಿದ್ದೆ, ಬಾರ ಪಾಲಕನಾಗಿ ಕೆಲಸ ಮಾಡ್ತಾ ಇದ್ದಾನೆ ಪರಮಾತ್ಮ. ಅದಕ್ಕೆ ಅವನ ಭಕ್ತಿ ಅಂತ ಎಲ್ಲವನು ಕೊಟ್ಬಿಟ್ನಲ್ಲ, ಅವನು ತನ್ನಲ್ಲಿ ಏನೇನಿದೆ ಎಲ್ಲವನು ಕೊಟ್ಬಿಟ್ನಲ್ಲ ಭಗವಂತ. ಆ ಒಕ್ಕಣ್ಣ ಶುಕ್ರಾಚಾರ್ಯ ಎಷ್ಟೊಂದು ಎಚ್ಚರಿಕೆ ಕೊಟ್ಟರು ಕೂಡ ಅದು ಗಮನ ಕೊಡ್ತೀನಿ, ಎಲ್ಲ ಕೊಟ್ಬಿಟ್ನಲ್ಲ ಅವನು, ಸರ್ವವನ್ನು ಕೊಟ್ಟದ್ರಿಂದ ಪರಮಾತ್ಮ ತನ್ನ ಸರ್ವವನ್ನು ಕೂಡ ಕೊಟ್ಬಿಟ್ಟ, ದ್ವಾರಪಾಲಕ ಆಗೋದು ಕೂಡ ಒಪ್ಕೊಂಡ್ಬಿಟ್ಟ. ಆ ಭಕ್ತಿ ಒಲಿದು ನಾ ಪಾತಾಳ ಲೋಕದಲ್ಲಿ ಬಲಿಯ ಬಾಗಿಲ ಕಾಯಿರು ಒಪ್ಪಿರುವರು, ಅಲ್ಲಿ ಬೃಂದಾವನದಲ್ಲಿ ಅಂತ ದಿಟದ ಒಲವು ಇವುದು, ಬೃಂದಾವನದಲ್ಲೇ ಹೋಗಿರೋದಕ್ಕೆ ಯಾಕೆ ಇಷ್ಟಪಟ್ಟ ಭಗವಂತ,
ನಿಜವಾದ ಭಕ್ತಿಯಂತ ಹೇಳ್ತಕ್ಕಂಥದ್ದು ಅಲ್ಲಿ ಇದೆ. ಎಲ್ಲಿ? ಗೋಪ ಗೋಪಿಯರ ಎದೆಯ ಗುಟ್ಟಿನಲ್ಲಿ ಈ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಅಲ್ಲಿ ಗುಟ್ಟು ಇದೆ. ಅದು ಸಾರ್ವಜನಿಕವಾಗಿ ಪ್ರಕಟಗೊಳ್ತಕ್ಕಂಥದ್ದಲ್ಲ, ಯಾವುದು ಅತ್ಯಂತ ಪವಿತ್ರವಾದದ್ದು ಅದು ಗುಟ್ಟು. ಎಂತ ಅದ್ಭುತವಾದ ರೀತಿಯಲ್ಲಿ ವರ್ಣಿಸಲಾಗಿದೆ ಇಲ್ಲಿ. ಗೋಪ ಗೋಪಿಯ ಎದೆಯ ಗುಟ್ಟಿನಲ್ಲಿ ಆ ಒಂದು ನಿಜವಾದ ಪ್ರೀತಿ ಇದೆ. ಆ ಭಕ್ತಿಗಾಗಿಯೇ ನಂದಗ್ರಹದಲ್ಲಿ ಬೆಳೆದೆ ನಾನು, ಅಲ್ಲೆಲ್ಲ ಕಷ್ಟ ಬೆಳೆಯಿದೋ ಅನಾನುಕೂಲದ ಪರಿಸ್ಥಿತಿ, ಅಂಥದ್ರಲ್ಲೂ ಕೂಡ ನಾನು ಅಲ್ಲಿ ಹೋಗಿ ಬೆಳೆದೆ ಮತ್ತು ಆ ಭಾರವನ್ನು ಹೊತ್ತೆ ನಾ ತಲೆಯಲ್ಲಿ ಹೊದೆದಾಗಿ ಆ ಬರುವುದ ಭಾರ, ಇನ್ನೊಂದು ಅಲ್ಲಿರ್ತಕ್ಕಂಥ ಜನರೆಲ್ಲರ ಭಾರ ಅದೆಲ್ಲವನ್ನು ಕೂಡ ಹೊತ್ತೆ ನಾನು ತಲೆಯಲ್ಲಿ. ಮುಕ್ತಿ ಪದವನು ನೀಡಲೆನಗೆ ಬನಬೇಕರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆ ಮೋ. ಮುಕ್ತಿ ಪದವನು ನೀಡಲೆನಗೆ ಬನಬೇಕರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆ ಮೋ. ಪರಿಶುದ್ಧ ಪ್ರೇಮವನು ಪಡೆದ ಆ ಜಗಭವ್ಯ, ಪರಿಶುದ್ಧ ಪ್ರೇಮವನು ಪಡೆದ ಆ ಜಗವಂದ್ಯ, ಮೂರು ಲೋಕವ ಮೆಟ್ಟಿ ನಿಲ್ಲುವವನೋ. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿದೆನೋ. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು. ಕೇಳು ಚಂದ್ರಾವಳಿ ದಿಟ ಕೊಲವ ಬಣ್ಣಿಸುವೆ, ಕೇಳು ಚಂದ್ರಾವಳಿ ದಿಟ ಕೊಲವ ಬಣ್ಣಿಸುವೆ, ಮುಕ್ತಿಗಿಂತಲೂ ಭಕ್ತಿ ಅಪರೂಪವು. ಕೇಳು ಚಂದ್ರಾವಳಿ ದಿಟ ಕೊಲವ ಬಣ್ಣಿಸುವೆ, ಮುಕ್ತಿಗಿಂತಲೂ ಭಕ್ತಿ ಅಪರೂಪವು. ಆ ಭಕ್ತಿಗೊಳಿದು ನಾ ಪಾತಾಳ ಲೋಕದಲ್ಲಿ, ಆ ಭಕ್ತಿಗೊಳಿದು ನಾ ಪಾತಾಳ ಲೋಕದಲ್ಲಿ, ಬಲಿಯ ಬಾಗಿಲ ಕಾಯ ನೊಪ್ಪಿರುವೆನೋ. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿದೆನೋ. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು. ತಲ್ಲಿ ಬೃಂದಾವನದಿ ಅಂತ ದಿಟದೊಲವಿರುವುದು, ಅಲ್ಲಿ ಬೃಂದಾವನದಿ ಅಂತ ದಿಟದೊಲವಿರುವುದು, ಗೋಪ ಗೋಪಿಯರಿದೆಯ ಗುಟ್ಟಿನಲ್ಲಿ. ಅಲ್ಲಿ ಬೃಂದಾವನದಿ ಅಂತ ದಿಟದೊಲವಿರುವುದು, ಗೋಪ ಗೋಪಿಯರಿದೆಯ ಗುಟ್ಟಿನಲ್ಲಿ. ಆ ಭಕ್ತಿಗಾಗಿಯೇ ನಂದ ಗೃಹದಲ್ಲಿ ಬೆಳೆದು, ಆ ಭಕ್ತಿಗಾಗಿಯೇ ನಂದ ಗೃಹದಲ್ಲಿ ಬೆಳೆದು, ಆ ಭಾರವನ್ನು ಹೊತ್ತೆ ನಾತಲೆಯಲೇ. ಮುಕ್ತಿ ಪದವನು ನೀಡಲೆನಗೆ ಮನವಿದ್ದರು,
ಶುದ್ಧ ಭಕ್ತಿಯ ಕೊಡಗು ಹಿಂಜರಿದೆನೋ, ಮುತ್ತಿ ಪದವನು ನೀಡಲೆ ನನಗೆ ಮನವಿದ್ದರು. ಮುತ್ತಿ ಪದವನು ನೀಡಲೆ ನನಗೆ ಮನವಿದ್ದರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು. ಪರಿಶುದ್ಧ ಪ್ರೇಮವನು ಪಡೆದ ಆ ಜಗವೊಂದ್ಯ, ಪರಿಶುದ್ಧ ಪ್ರೇಮವನು ಪಡೆದ ಆ ಜಗವೊಂದ್ಯ, ಪರಿಶುದ್ಧ ಪ್ರೇಮವನು ಪಡೆದ ಆ ಜಗವೊಂದ್ಯ, ಮೂರು ಲೋಕವ ಬೇಟಿ ನಿಲ್ಲುವವನು. ಮುಕ್ತಿ ಪದವನು ನೀಡಲೆ ನನಗೆ ಮನವಿದ್ದರು, ಶುದ್ಧ ಭಕ್ತಿಯ ಕೊಡಲು ಹಿಂಜರಿವೆನು. ಮುಕ್ತಿ ಪದವನು ನೀಡಲೆ ನನಗೆ ಮನವಿದ್ದರು. ಪರಮಹಂಸರು ಮಾತು ಮುಂದುವರಿಸ್ತಾ ಇದ್ದಾರೆ. ಮುಖ್ಯವಾಗಿ ಭಗವಂತನಲ್ಲಿ ರಾಧಾ ಭಕ್ತಿ ಬೆಳೆಸಿಕೊಳ್ಬೇಕು, ವಿವೇಕ ವೈರಾಗ್ಯಗಳನ್ನ ಅಭಿವೃದ್ಧಿಗೊಳಿಸಿಕೊಳ್ಬೇಕು ಅಂತ. ಆಗ ಚೌಧರಿ ಮಹಾಶಯ ಹೇಳ್ತಾರೆ, ಮಹಾಶಯರೇ, ಗುರುವಿಲ್ಲದೆ ಭಗವಂತನ ಸಾಕ್ಷಾತ್ಕಾರ ದೊರೆಯುವುದಿಲ್ಲವೇ? ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಸಚ್ಚಿದಾನಂದನೇ ಗುರು, ಶವ ಸಾಧನೆ ಮಾಡಿ ಇನ್ನೇನು ಇಷ್ಟ ದರ್ಶನ ಆಗುತ್ತದೆ ಅನ್ನುವಾಗ ಗುರು ಕಾಣಿಸಿಕೊಂಡು ಸಾಧಕನಿಗೆ ಹೇಳ್ತಾನೆ, ನೋಡಲಿ ಇನ್ನ ಇಷ್ಟ ದೇವರನ್ನ ನೋಡಲಿ. ಬಳಿಕ ಗುರು ಇಷ್ಟ ದೇವನಲ್ಲಿ ಲೀನಾಗಿ ಬಿಡ್ತಾನೆ. ಯಾರು ಗುರುವೋ ಆತನೇ ಇಷ್ಟ ದೇವ. ಗುರು ನಮ್ಮನ್ನ ಭಗವಂತನೆಡೆಗೆ ಕೊಂಡೊಯ್ಯುವ ದಾರ. ಹೆಂಗಸರು ಅನಂತನ ವ್ರತ ಆಚರಿಸ್ತಾರೆ, ಆದರೆ ಅವರು ಪೂಜೆ ಮಾಡೋದು ವಿಷ್ಣುವನ್ನ. ಆತನ ಮೂಲಕವೇ ಭಗವಂತನ ಅನಂತತೆಯನ್ನ ಪೂಜಿಸ್ತಾರೆ ಅಂತ ಇಷ್ಟು ಮಾತನ್ನು ಹೇಳಿದ್ರು. ಸಚ್ಚಿದಾನಂದನೇ ಗುರು ಅಂತ ಒಂದು ಮಾತನ್ನು ಹೇಳಿದ್ರು. ಇದನ್ನ ರಾಮಕೃಷ್ಣಾಶ್ರಮಕ್ಕೆ ಬರ್ತಕ್ಕಂಥ, ರಾಮಕೃಷ್ಣಾಶ್ರಮದ ಒಂದು ನೇರ ಸಂಪರ್ಕ ಇರ್ತಕ್ಕಂಥ ಇದೆಲ್ಲ ಗೊತ್ತಾಗಿದೆ ಈ ಮಾತು. ಸ್ವಯಂ ಭಗವಂತನೇ ಗುರುವಾಗಿ ಕೆಲಸ ಮಾಡತಕ್ಕಂಥದ್ದು ಅಂತ. ಅಂತರ್ಯಾಮಿಯೇ ಗುರು ಅಂತ ಶ್ರೀರಾಮಕೃಷ್ಣ ಕರೆ ಹೇಳ್ತಾರೆ. ಸಚ್ಚಿದಾನಂದನೇ ಗುರು ಅಂತ ಹೇಳ್ತಾರೆ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಸಾಕ್ಷಾತ್ ಮಹೇಶ್ವರ ಇತ್ಯಾದಿ ಪರಬ್ರಹ್ಮ ಅದಿರತಕ್ಕಂಥ ಮಾತೆಲ್ಲ ನಾವು ಕೇಳೇ ಇದ್ದೀವಿ. ಅದನ್ನ ಇಲ್ಲಿ ಹೇಳಿದ್ದಾರೆ. ಜೊತೆನಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ಶವ ಸಾಧನೆ ಮಾಡಿ ಇನ್ನೇನು ಇಷ್ಟ ದರ್ಶನ ಆಗ್ತದೆ ಅಂತನ್ನುವಾಗ ಗುರು ಕಾಣಿಸಿಕೊಂಡು ಸಾಧಕನಿಗೆ ಹೇಳ್ತಾನೆ, ನೋಡಲಿ ನಿನ್ನ ಇಷ್ಟ ದೇವತೆಯನ್ನ ಅಂತ ಹೇಳಿ. ಬಳಿಕ ಆ ಗುರು ಇಷ್ಟ ದೇವನಲ್ಲಿ ಲೀನವಾಗಿ ಬಿಡ್ತಾನೆ ಅಂತ. ಇದು ತುಂಬಾ ಸ್ವಾರಸ್ಯಕರವಾದಂತಹ ಮಾತು. ಶವ ಸಾಧನೆ ಅಂದ್ರೆ ತಂತ್ರ ಸಾಧನೆ. ಬಂಗಾಳದಲ್ಲಿ ಮಾತ್ರ ಪ್ರಸಿದ್ಧವಾಗಿರ್ತಕ್ಕಂಥ ಪಂಚಮುಂಡಾಸನ, ಐದು ಬಗೆಯ ಪ್ರಾಣಿಗಳ ಶರೀರವನ್ನ ಕೆಳಗಡೆ ಇಟ್ಟು ಅದನ್ನೇ ಆಸನವನ್ನಾಗಿ ಮಾಡಿಕೊಂಡು ಅದ್ರ ಮೇಲೆ ಕುಳಿತು ಸಾಧನೆ ಮಾಡತಕ್ಕಂತಹ ಒಂದು ವಿಭತ್ಸವಾದಂತಹ ಭಯಂಕರವಾದಂತಹ ಸಾಧನೆ ಅದು. ತಂತ್ರ ಸಾಧನೆಯಲ್ಲಿ ಪ್ರಸಿದ್ಧವಾದಂತಹದ್ದು ಅದು. ನಮಗೆಲ್ಲ ಬೇಕಿಲ್ಲ, ನಾವು ಮಾಡೋ ರೀತಿಯಲ್ಲೇ ಮಾಡಿ ಸಾಧನೆ ಮಾಡಿದ್ರು ಸಾಕು. ಆ ರೀತಿಯಲ್ಲೇ ಭಗವಂತ ಗುರುವಿನ ಉಪಾಧಿಯಲ್ಲಿ ಕಂಡು ಅವನೇ ಇಷ್ಟ ದೇವತೆಯಲ್ಲಿ ಸೇರಿಕೊಂಡು ನಮ್ಮ ಮಾರ್ಗದರ್ಶನ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಸಾಕು. ಇಲ್ಲಿ ಮುಖ್ಯವಾದ ಅಂಶ ಏನು ಅಂತ ಹೇಳಿದ್ರೆ, ಯಾವ ಲೌಕಿಕ ಗುರುವನ್ನೇ ನಾವು ಮಂತ್ರದೀಕ್ಷೆಗಾಗಿ ಸ್ವೀಕಾರ ಮಾಡಿದ್ರು ಕೂಡ ಸಾಧನೆ ಮಾಡ್ತಾ ಆ ನಿಜವಾದ ಗುರು ಅಂತಿರ್ತಕ್ಕಂಥ ಅವರು ಪ್ರತ್ಯಕ್ಷನಾಗ್ತಾರೆ. ನಿಜವಾಗಿಯೂ ಗುರು ಯಾರು ಅಂತ ಹೇಳ್ತಕ್ಕಂಥದ್ದು ಕೊನೆಗೂ ಕೂಡ ನಮ್ಗೆ ಎಕ್ಸ್ ಆಗಿರ್ತದೆ. ಆಲ್ಜಿಬ್ರಾ ಆಲ್ಜಿಬ್ರಾ ಅಂತ ಒಂದು ಲೆಕ್ಕ ಇದೆ, ಅದರಲ್ಲಿ ಎಕ್ಸ್ ಹಾಕಿ ಉತ್ತರವನ್ನು ಹುಡುಕ್ತಾರೆ, ಕೊನೆಗೆ ಎಕ್ಸೇ ಉತ್ತರವಾಗಿರುತ್ತದೆ ಅಲ್ಲಿ. ಹೀಗೆ ನಿಜವಾದ ಗುರು ಯಾರು ಅಂತ ಹೇಳ್ತಕ್ಕಂಥ ನಮಗೆ ಕೊನೆವರೆಗೂ ಗೊತ್ತೇ ಆಗುವುದಿಲ್ಲ. ಸಾಧನೆ ಮಾಡ್ತಾ ಶ್ರೀರಾಮಕೃಷ್ಣ ಹೇಳಿದಾಗೆ ಕೊನೆಗೆ ಆ ಗುರು ಪ್ರತ್ಯಕ್ಷವಾಗಿ ಹೇಳ್ತಾನೆ, ನೋಡಲಿ ನಿನ್ನ ಗುರು. ಗುರುವೇ ಪ್ರತ್ಯಕ್ಷವಾಗಿ ಹೇಳ್ತಾನಂತೆ, ನೋಡಲಿ ನಿನ್ನ ಗುರು. ಅವನು ಪ್ರತ್ಯಕ್ಷವಾದ ನೋಡಲ್ಕಿ ಅಂತ ಹೇಳಿದ್ಯಾಕೆ, ನೋಡಿ ಇಲ್ಲಿ ಅಂತ ಹೇಳಬೇಕಲ್ಲ ಅವನು.
ನೋಡು ಅಲ್ಲಿ ಅಂತ ಹೇಳೋದಲ್ಲದೇನೆ ಅಲ್ಲಿ ಕಾಣಿಸ್ತಕ್ಕ ಇಷ್ಟ ದೇವತೆ ಕೂಡ ಅಲ್ಲಿ ಏಕಕಾಲದಲ್ಲಿ ದರ್ಶನ ಕೊಡ್ತಾ ಇರುತ್ತೆ. ಆ ಇಷ್ಟ ದೇವತೆಯಲ್ಲಿ ಈ ಗುರು ಕೂಡ ಹೋಗಿ ಸೇರಿಕೊಂಡು ತಾದಾತ್ಮ್ಯ ಹೊಂದ್ಬಿಟ್ಟು ನೋಡು ಗುರು ಮತ್ತು ಇಷ್ಟ ದೇವತೆ ಎರಡು ದಾನೆ ಅಂತ ತೋರಿಸಿಕೊಡ್ತಾನೆ ಗುರು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ಎಷ್ಟು ಚೆನ್ನಾಗಿದೆ ಈ ಮಾತು, ಇದನ್ನ ನಾವು ಭಾವಿಸ್ಬೇಕು. ಗುರು ಬೇರೆ ಇಷ್ಟ ದೇವರು ಬೇರೆ ಅಲ್ಲ, ಚೈತನ್ಯ ಆಗಿ ತಗೊಳ್ಬೇಕು ನಾವು. ಈ ಒಂದು ಮಾನುಷ ಶರೀರವನ್ನ ಸಂಪೂರ್ಣ ಬಿಟ್ಬಿಡ್ಬೇಕು ನಾವು, ಅದನ್ನ ನಮಸ್ಕಾರ ಮಾಡೋದಕ್ಕೋಸ್ಕರ. ನಾವು ಕೂಡ ಶರೀರ ಉಳ್ಳವರಾದ್ರಿಂದ ಮನಸ್ಸು ಉಳ್ಳವರಾದ್ರಿಂದ ನಮಗೆ ಹೊರಗಡೆ ಕೂಡ ಇನ್ನೊಂದು ಶರೀರ ಬೇಕು, ಒಂದು ಆಸರೆ ಬೇಕು ಅಂತನೋ ದೃಷ್ಟಿಯಿಂದ ಹೋಗಿ ನಮಸ್ಕಾರ ಮಾಡ್ತೇವೀರ. ಅಂತರಂಗದ ಹೃದಯದ ಮೂಲಕವೇ ನಾವು ಭಗವಂತನನ್ನು ಭಾವಿಸಬಹುದು, ಗುರುವನ್ನು ಭಾವಿಸಬಹುದು, ಅವರನ್ನು ತಲೀನಗೊಳಿಸಬಹುದು. ತಲೀನಗೊಳಿಸಿಕೊಳ್ಬೇಕು, ಅದು ಬಹಳ ಮುಖ್ಯವಾದಂತಹದ್ದು. ಮೊದಲು ಗುರು ಪೂಜೆಯನ್ನು ಮಾಡಿ ಆ ಗುರುವನ್ನು ಇಷ್ಟ ದೇವತೆಯಲ್ಲಿ ಸೇರಿಸಿ ಇಬ್ಬರು ಕೂಡ ಏಕವಾಗಿ ತನ್ನ ಹೃದಯದಲ್ಲಿ ಇದ್ದಾರೆ ಅಂತ ಭಾವಿಸಿಕೊಂಡು ಗುರು ಪೂಜೆ ಅಥವಾ ಇಷ್ಟ ದೇವತೆಯ ಪೂಜೆ ಇದನ್ನೆಲ್ಲ ಮಾಡ್ತಕ್ಕಂಥ ವಿಧಾನವನ್ನು ನಿಮ್ಮ ಗುರುಗಳು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ. ಅಂತೂ ನೀವು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಹೇಗೆ ಸಾಧನೆ ಮಾಡಿದ್ರು ಕೂಡ ಅದೇ ಅಂತರ್ಯಾಮಿಯಾಗಿರತಕ್ಕಂತಹ ಪರಮಾತ್ಮ ಅವನೇ ಗುರು. ಅವನು ನಿಮಗೆ ಕಾಲಕಾಲಕ್ಕೆ ಮಾರ್ಗದರ್ಶನವನ್ನು ನೀಡಿ ಸಾಧನೆಯಲ್ಲಿ ಮುಂದುವರಿಯಂತೆ ಮಾಡಿ ಕೊನೆಗೆ ಅವನೇ ಪ್ರತ್ಯಕ್ಷವಾಗಿ ನಿಂತು ಅವನೇ ತಾನೇ ಇಷ್ಟ ತಾನೇ ಗುರು ಅಂತ ತೋರಿಸ್ಕೊಡ್ತಾನೆ ಅನ್ನೋ ಮಾತನಲ್ಲಿ ಶ್ರೀರಾಮ ಹೇಳ್ಕೊಟ್ಟಿದ್ದಾರೆ. ಬಳಿಕ ಇನ್ನೊಂದು ಮಾತನ್ನ ಕರೆದು ಗುರು ಅಂತಕ್ಕಂಥವನು ನಮ್ಮನ್ನ ಭಗವಂತನಡೆಗೆ ಕೊಂಡೊಯ್ಯುವ ದಾರ ಅಂತ. ಇಲ್ಲಿ ಮಾನುಷ ಗುರು ಅಂತಕ್ಕಂಥ ತಗೊಳ್ಬೇಕಿ, ಅವನು ದಾರದ ಉಪಾಧಿಯಲ್ಲಿ ನಮ್ಮನ್ನ ಶಿಷ್ಯರನ್ನ ಎಳ್ಕೊಂಡು ಹೋಗ್ತಾನೆ ಅಂತ. ಎಲ್ಲಿಗೆ? ಅನಂತನಾದಂತಹ ಭಗವಂತನ ಬಳಿಗೆ ಅಂತ. ಅದಕ್ಕೊಂದು ಉದಾಹರಣೆಯ ಮೂಲಕ ಹೇಳ್ತಾ ಇದ್ದಾರೆ. ಅನಂತನ ಚತುರ್ದಶಿ ಇನ್ನೇನು ತಂದೆಗೆ ಇರ್ತದೆ. ಅನಂತನ ಚತುರ್ದಶಿ ಅಂತಿರತಕ್ಕಂಥದ್ದು ಬಹಳ ಪ್ರಸಿದ್ಧವಾದ್ದು. ಅದನ್ನ ಸ್ತ್ರೀಯರೂ ಆಚರಿಸಬಹುದು, ಪುರುಷರು ಆಚರಿಸಬಹುದು, ಈಗ ಮಾತ್ರ ಪುರುಷರು ಮಾತ್ರ ಆಚರಿಸಬಹುದು ಅಂತ ಈ ದಕ್ಷಿಣ ಭಾರತದಲ್ಲಿ ಇದೆ ಅಂತ ಕಾಣುತ್ತದೆ. ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಬಂಗಾಳದಲ್ಲಿ ಸ್ತ್ರೀಯರು ಕೂಡ ಈ ಅನಂತನ ಚತುರ್ದಶಿಯನ್ನು ಪುರುಷರಷ್ಟೇ ಪ್ರಧಾನವಾಗಿ ಆಚರಿಸ್ತಾರೆ. ಅವರು ಆ ಅನಂತರ ದಾರವನ್ನು ಎಡಗೈ ಕಟ್ಟಿಕೊಳ್ತಾರೆ, ಗಂಡಸರು ಬಲಗೈ ಕಟ್ಟಿಕೊಳ್ಳುತ್ತಾರೆ, ಒಂದು ಭೇದವನ್ನು ತೋರಿಸೋದಕ್ಕೋಸ್ಕರ. ಆದರೆ ಪೂಜೆ ಅಂತಕ್ಕಂಥದ್ದು ಅದೇ ರೀತಿಯಲ್ಲಿ ಭಕ್ತಿಯಿಂದ ನಡೀತದೆ. ಈ ಅನಂತರ ಚತುರ್ದಶಿಯ ದಾರದಲ್ಲೂ ಕೂಡ 14 ಗಂಟುಗಳು ಇರುತ್ತವೆ. 14 ಲೋಕಗಳನ್ನ ಭಗವಂತ ಶ್ರೀಹರಿ ಸೃಷ್ಟಿ ಮಾಡಿದಂತಹ 14 ಲೋಕಗಳ ಪ್ರತೀಕ ಇದು. ಅನಂತರ ಆದಂತಹ ಭಗವಂತ ಅನಂತ ದೃಷ್ಟಿಯನ್ನು ಮಾಡಿದ್ದಾನೆ ಅಂತ ಹೇಳ್ತಕ್ಕಂಥದ್ದನ್ನು ಸಾಂಕೇತಿಕವಾಗಿ ಆ ರೀತಿಯಲ್ಲಿ ತಿಳಿಸಲಾಗುತ್ತದೆ. ಈ ರೀತಿಯಲ್ಲಿ ಆ ಸ್ತ್ರೀಯರು ಕೂಡ ಅನಂತನನ್ನ ಪೂಜೆ ಮಾಡ್ತಾರೆ. ಅನಂತನನ್ನು ಪೂಜೆ ಏನು ಅನಂತನ ಪೂಜೆ ಮಾಡ್ತಾರೆ, ಸಾಕ್ಷಾತ್ ವಿಷ್ಣುವನ್ನೇ ಅಲ್ಲಿ ಪೀಠದಲ್ಲಿ ಕುಳಿರುತ್ತಾರೆ. ದರ್ಭೆಯಲ್ಲಿ ವಿಷ್ಣುವಿನ ಒಂದು ಸಾಂಕೇತಿಕವಾಗಿ ದರ್ಭೆಯ ವಿಗ್ರಹವನ್ನು ಮಾಡಿಬಿಟ್ಟಿದೆ. ಅಲ್ಲಿ ಅವನನ್ನ ಆರಾಧಿಸ್ತಾರೆ. ಶ್ರೀಹರಿ ವಿಷ್ಣು ಸಂಬಂಧವಾಗಿ ಪೂಜೆ ಅಂತಿರತಕ್ಕಂಥ ನಡೀತದೆ. ಆದ್ರೆ ವಿಷ್ಣು ಸಂಬಂಧವಾಗಿ ಪೂಜೆ ನಡೆದರೂ ಕೂಡ ಕೊನೆಗೆ ಹೋಗಿ ತಲುಪತಕ್ಕಂಥದ್ದು ಅದು ಅನಂತನಾದ ಭಗವಂತನಲ್ಲಿದೆ ಅಂತ ಮಾತ್ರ ಶ್ರೀರಾಮಕೃಷ್ಣ ಹೇಳ್ತಾರೆ. ಹೆಂಗಸರು ಅನಂತನ ವ್ರತ ಆಚರಿಸ್ತಾರೆ, ಆದ್ರೆ ಅದು ಅವರು ಪೂಜೆ ಮಾಡತಕ್ಕಂಥದ್ದು ವಿಷ್ಣುವನ್ನ, ಆತನ ಮೂಲಕವೇ ಭಗವಂತನ ಅನಂತತೆಯನ್ನು ಅವರು ಪೂಜೆ ಮಾಡ್ತಾರೆ. ಭಗವಂತ ಅಂತ ನಾವು ಎಲ್ಲೇ ಕೈ ಮುಗಿದ್ರು ಕೂಡ ಅವನು ಅನಂತ ಅಂತ ಹೇಳ್ತಕ್ಕಂಥ ಮಾತನ್ನು ಮಾತ್ರ ನಾವು ಸದಾ ನೆನಪಿಟ್ಕೊಳ್ಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಇಲ್ಲಿ ನಮಗೆ ಕೊಡ್ತಾ ಇದ್ದಾರೆ ಶ್ರೀರಾಮಕೃಷ್ಣರು. ಇದನ್ನ ನಾವು ತಿಳಿದುಕೊಳ್ಬೇಕು, ಭಗವಂತನನ್ನು ನಾವು ಯಾವ ಕಾರಣಕ್ಕಾಗಿಯೂ ಸಂಕುಚಿತಗೊಳಿಸಬಾರದು. ಭಗವಂತ ಎಲ್ಲೆಲ್ಲೂ ಇದ್ದಾರೆ, ಸರ್ವರ ಹೃದಯದಲ್ಲೂ ಕೂಡ ನಮ್ಮ ಭಗವಂತನೇ ಅಂತರ್ಜ್ಞಾನಿಯಾಗಿದ್ದಾನೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾವು ತಿಳ್ಕೊಳ್ಬೇಕು. ಇಲ್ಲಿದ್ರೆ ಭಗವಂತನಿಗೆ ಬೇಜಾರಾಗುತ್ತೆ, ನಾವು ಅವರಲ್ಲಿ ಭಗವಂತ ಇಲ್ಲ, ಇವರಲ್ಲಿ ಭಗವಂತ ಇಲ್ಲ, ನನ್ನಲ್ಲಿ ಮಾತ್ರ ಇದ್ದಾನೆ, ನಮ್ಮ ದೇವಸ್ಥಾನದಲ್ಲಿ ಮಾತ್ರ ಭಗವಂತ ಇದ್ದಾನೆ ಅಂತ ಹೇಳ್ತಕ್ಕಂಥ ಈ ಒಂದು ಸಂಕುಚಿತ ದೃಷ್ಟಿಯಿಂದ ನಾವು ಭಗವಂತನ ಆರಾಧಿಸ್ತು ಅಂತ ಹೇಳಿದ್ರೆ ನಮ್ಮ ಬುದ್ಧಿಯಿಂದ ಇರತಕ್ಕಂಥ ಅದು ಸಂಕುಚಿತವಾಗ್ತದೆ ಮಾತ್ರವಲ್ಲ, ಭಗವಂತನು ಕೂಡ ಪೂರ್ಣ ರೂಪದಿಂದ ಸಂತೋಷ ಪಡೋದಿಲ್ಲ. ಭಗವಂತ ಎಲ್ಲೂ ಇರುವಾಗ ನನ್ನನ್ನು ಇಲ್ಲಿ ಮಾತ್ರ ಇದ್ದಾನೆ ಅಂತಿರತಕ್ಕಂಥ ಭಾವನೆ ಇವನು ಪೂಜೆ ಮಾಡ್ತಾನಲ್ಲ, ಇವನು ಯಾರಾದ್ರೂ ತಿಳಿಯೋರು ಬೇಡವೆ ಅಂತಿರತಕ್ಕಂಥ ರೀತಿಯಲ್ಲಿ ಅವ್ರು ಇರ್ತಾರೆ ಅಂತ ಅನ್ಬಹುದಾಗುತ್ತೆ. ಅಂತೂ ಶ್ರೀರಾಮಕೃಷ್ಣರು ಅವತಾರ ಪುರುಷರು ಆಗಾಗ ಬಂದ್ಬಿಟ್ಟು ತಮ್ಮ ಅನಂತ ಸ್ವರೂಪವನ್ನು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರಿಂದ ಈ ಒಂದು ಭಾವವನ್ನು ನಾವು ಇಲ್ಲಿ ವಿಶೇಷವಾಗಿ ಸ್ವೀಕರಿಸಬೇಕಾಗುತ್ತೆ. ಭಗವಂತ ಅನಂತ ಅಂತಿರತಕ್ಕಂಥ ಭಾವನೆಯನ್ನು ಸ್ವೀಕರಿಸಬೇಕು. ಭಗವಂತ ಅನಂತ ಅಂತಿರತಕ್ಕಂಥ ಭಾವನೆಯನ್ನು ನಾವು ಸ್ವೀಕರಿಸಿದಾಗ ಏನಾಗ್ತದೆ, ನಮ್ಮ ಹೃದಯ ಅಂತಿರತಕ್ಕಂಥ ಅದು ವಿಶಾಲವಾಗ್ತದೆ. ವಿಶಾಲವಾದಷ್ಟು ಏನಾಗ್ತದೆ, ಅದೇ ಅನಂತರಾದ ಭಗವಂತನನ್ನ ಇನ್ನಷ್ಟು ವಿಶಾಲವಾದ ಭಾವನೆಯಿಂದ ನಾವು ಆರಾಧಿಸೋದಕ್ಕೆ ಸಮರ್ಥರಾಗ್ತೇವೆ. ಇದು ಬಹಳ ಮುಖ್ಯವಾದಂತಹ ಅಂಶ. ನಾನು ಯಾವಾಗಲೂ ಈ ಮಾತನ್ನು ಹೇಳ್ತಾ ಇದ್ದೆ. ರಾಜಾಜನಗರದಿಂದ ಒಬ್ಬ ಯುವಕ ಬಂದು ಹೇಳಿದಂತಹ ಮಾತನ್ನ ಇಲ್ಲಿ ಹಲವಾರು ಸತಿ ಹೇಳಿದ್ದೆ.
ಎಷ್ಟು ದೇವಸ್ಥಾನಗಳಿವೆ, ಎಷ್ಟು ಅರ್ಚಕರಿದ್ದಾರೆ, ಆದರೂ ಕೂಡ ಆಧ್ಯಾತ್ಮಿಕ ಪ್ರಗತಿಯ ತಿಳಿತಕ್ಕಂಥದ್ದು ಆ ದೇವಸ್ಥಾನದಲ್ಲಿ ಯಾವುದೇ ರೀತಿಯಲ್ಲಿ ಕಂಡು ಬರೋದಿಲ್ಲ. ಪಂಡಾಗಳ ಪುಂಡತನವೇ ಹೆಚ್ಚಾಗಿದೆ ಅಂತ ಹೇಳ್ತಕ್ಕಂಥ ಆ ಮಾತನ್ನು ಯಾತ್ರಿಕರೇ ಹೇಳ್ತಾ ಇದ್ದಾರೆ ನಮಗೆಲ್ಲ ಬಂದು. ಇಂತಹ ದಿತಿ ಯಾತಕ್ಕೆ ಬರ್ತಾ ಇದೆ ಅಂತನ್ನೋದಕ್ಕೆ ಸಾಕ್ಷಿಯೋ ಎಂಬಂತೆ ಆ ಯುವಕ ಬಂದು ಹೇಳಿದ, ಸ್ವಾಮೀಜಿ ಇಲ್ಲೊಬ್ಬರು ಅರ್ಚಕರು ಬಹಳ ಗಟ್ಟಿಯಾಗಿ ಮಾತನಾಡ್ತಾ ಇದ್ರು, ನಾನು ಅವರಿಗೊಂದು ಮಾತು ಹೇಳಿದೆ. ಏನ್ ಸ್ವಾಮಿ, ಶೃಂಗೇರಿ ಸ್ವಾಮಿಗಳು ಬಂತು ಅಂತಂದ್ರೆ ಅವ್ರ ಮುಂದೆ ನೀವು ಬಾಯಿಗೆ ಬಟ್ಟೆ ಮುಚ್ಚಿಕೊಂಡು ನೀವು ಮಾತನಾಡ್ತೀರಿ, ಆದ್ರೆ ಆ ಸ್ವಾಮಿಗಳನ್ನು ಮೀರಿಸಿದಂತಹ ಸ್ವಾಮಿಗಳಿಗೆ ಸ್ವಾಮಿ ಆದಂತಹ ಪರಮಾತ್ಮನ ಮುಂದೆ ಇಷ್ಟೊಂದು ಗಟ್ಟಿಯಾಗಿ ಅರಿಸ್ತಾ ಇದ್ದಿರಲ್ಲ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಸ್ವಾಮೀಜಿ ಸ್ವಾಮಿ ಇದು ಕಲ್ಲು ಅಂತ. ಆಗ ನಾನು ಆ ಹುಡುಗನಿಗೆ ಹೇಳಿದೆ, ನಿಜ ಕಣೋ, ಸತ್ಯವಾದ ಹೇಳಿದ್ದಾರೆ, ದಿನ ಮುಟ್ಟು ಮುಟ್ಟಿ ನೋಡಿದಾರಲ್ಲ, ಭಗವಂತನನ್ನ ಕಲ್ಲು ಅಂದ್ಬಿಟ್ಟು ಅರ್ಚಕರು. ಯಾವ ಶ್ರೀರಾಮಕೃಷ್ಣರು ಅರ್ಚಕನಾಗಿ ಒಳಗಡೆ ಪ್ರವೇಶ ಮಾಡಿ ಅರ್ಚಿತರಾಗಿ ಹೊರಗಡೆ ಬಂದರೋ ಆ ಕಲ್ಲಿನ ವಿಗ್ರಹವನ್ನೇ ಅರ್ಚನೆ ಮಾಡಿ ಚಿನ್ಮಯದ ದರ್ಶನವನ್ನು ಮಾಡಿದ್ರು, ಎಲ್ಲೆಲ್ಲೂ ಜ್ಯೋತಿ ದರ್ಶನವನ್ನು ಮಾಡಿದ್ರು, ದೇವಸ್ಥಾನ ಅಂತಿರ್ತಕ್ಕಂಥದ್ದು ಊರ್ಜಿತಾವಸ್ಥೆಗೆ ಬಂದೇನೆ, ಅದಕ್ಕೂ ಕೂಡ ಒಂದು ಅಪಗತಿ ಅಂತಿರ್ತಕ್ಕಂಥದ್ದು ಬರ್ತಾ ಇದೆಯಲ್ಲ, ಗಲೀಜುಗಳು ಜೇಡ್ರಬಲೆಗಳು ಅದನ್ನು ಬಿದ್ದೋಗ್ತಕ್ಕಂಥದ್ದು ಮಕ್ಕಳ ಗಲೀಜುಗಳು ಕೂಡ ಎಲ್ಲೂ ಕೂಡ ಆ ದೇವಸ್ಥಾನದಲ್ಲಿ ಇರಬೇಕಾದ್ರೆ ದೇವರಿಗೆ ಎಂತ ಸಾಧನೆ ಬೇಕು, ಅಥವಾ ಇದು ನಾವು ಆ ದೇವರನ್ನ ಯಾವ ಭಾವದಿಂದ ಸ್ವೀಕಾರ ಮಾಡಿದ್ದೇವೆ, ದೇವರು ತಿಳಿದ್ರೆ ಏನು ತಿಳಿದಿದ್ದೇವೆ ನಾವು. ಅನಂತನಾದಂತಹ ದೇವ, ಸರ್ವಶಕ್ತನಾದವನು, ಸರ್ವಜ್ಞ ಅವನು, ಸರ್ವವ್ಯಾಪಿಯವನು, ಪರಮ ಕರುಣಾಮಯ ಅವನು ಅಂತ ಹೇಳ್ತಕ್ಕಂಥ ಈ ಒಂದು ಭಾವದಿಂದ ಅರಿತು ಅವನನ್ನ ಆರಾಧಿಸಬೇಕು ಅಂತಿರ್ತಕ್ಕಂಥ ಮಾತನೆಯನ್ನು ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ಇದ್ದಾರೆ. ಇಲ್ಲಿ ಬಾಲಭಾವದಿಂದ ಆ ರೀತಿಯಲ್ಲೇ ಕಲ್ಲು ಅಂತಲೇ ಪ್ರಾರಂಭ ಮಾಡಿ ಕೊನೆ ಒಂದು ದಿವಸ ಅವರು ವಿಷ್ಣುವನ್ನು ದರ್ಶನ ಮಾಡ್ತಾರೆ, ಪರಮಾತ್ಮ ದರ್ಶನ ಮಾಡ್ತಾರೆ, ಯಾವ ದಿವಸವೂ ಗೊತ್ತಿಲ್ಲ. ಮಾತ್ರ ಗುಂಡು ಕಲ್ಲನ್ನ ಸಾವಿರ ವರ್ಷ ನೀರಿನಲ್ಲಿಟ್ಟರೂ ಕೂಡ ಯಾವಾಗ ಮೆದುವಾಗುತ್ತೆ ಏನು ಹೇಳಕ್ ಬರೋದಿಲ್ಲ. ಗುಂಡು ಕಲ್ಲಿನ ಉಪಾಧಿಯಲ್ಲಿ ನಾವು ಇದ್ದು ದೇವರನ್ನ ಎಷ್ಟೇ ಅರ್ಚನೆ ಮಾಡಿದ್ರು ಕೂಡ ಏನು ಪ್ರೇಮ ಬರ್ತದೆ ನಮ್ಮಲ್ಲಿ ಆಗ್ತದೆ. ಆದ್ರಿಂದ ಶ್ರೀರಾಮಕೃಷ್ಣ ಈ ಮಾತನ್ನು ನಾವು ಗಮನವಿಟ್ಟು ಕೇಳಿ ಭಗವಂತ ಅನಂತ ಸರ್ವರ ಹೃದಯದಲ್ಲಿ ಇರ್ತಕ್ಕಂಥವನು, ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಮಾತನಾಡಿಸುವಾಗಲೂ ಕೂಡ ಸಾಕ್ಷಾತ್ ಭಗವಂತನನ್ನೇ ಮಾತನಾಡಿಸ್ತಾ ಇದ್ದೇವೆ, ಚೈತನ್ಯಮಯನಾದಂತಹ ಭಗವಂತ ಅವನು ಅಂತಿರ್ತಕ್ಕಂಥ ಈ ಭಾವದಿಂದ ನಾವು ಹೋಗ್ಬೇಕು ಅಂತಿರ್ತಕ್ಕಂಥ ಮಾತನ್ನು ಶ್ರೀರಾಮಕೃಷ್ಣ ಹೇಳ್ಕೊಡ್ತಾ ತುಂಬಾ ಸ್ವಾರಸ್ಯವಾಗಿದೆ. ಯಾವ ದೇವರನ್ನು ನಾವು ಕಲ್ಲಿನ ವಿಗ್ರಹದಲ್ಲಿ ಪೂಜಿಸಬಹುದು ಅದೇ ದೇವರನ್ನು ನಾವು ಮನುಷ್ಯ ರೂಪ ಧರಿಸ್ತಕ್ಕಂಥದ್ದು ಕೂಡ ಇನ್ನೊಂದು ವಿಗ್ರಹ ಓಡಾಡ್ತಕ್ಕಂಥ ವಿಗ್ರಹ, ಆ ಮೂಲಕ ನಾವು ಪೂಜಿಸೋದು ಸಾಧ್ಯವಿಲ್ಲೇ. ಸಹನೆಯಿಂದ ಪ್ರೀತಿಯಿಂದ ಉಪಚಾರ ಮಾಡ್ತಾ ನಾವು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇದ್ದು ಬಿಟ್ಟು ಸಾಕುವುದೇ ದೊಡ್ಡ ಆರಾಧನೆ. ಯಾರನ್ನು ಯಾವ ಕಾರಣಕ್ಕಾಗಿ ಹಿಂಸಿಸದೆ ಇಷ್ಟು ಚಡಿದ್ರೆ ದೊಡ್ಡ ಆರಾಧನೆ. ಅವರನ್ನು ಮನೆ ಕರ್ಕೊಂಡು ಬಂದು ಊಟ ಹಾಕಬೇಕಾಗಿಲ್ಲ, ಅವ್ರಿಗೆ ಹಿಂಸೆ ಮಾಡಿದ್ರೆ ಸಾಕು, ಮಾನಸಿಕವಾಗಿ ವಾಚಿಕವಾಗಿ ಶಾರೀರಿಕವಾಗಿ ಹಿಂಸೆ ಅಂತಿರ್ತಕ್ಕಂಥ ಅದನ್ನು ಮಾಡಿದ್ರು ಸಾಕು, ಅವರವ್ರನ್ನ ಅವರವ್ರ ಪಾಡಿಗೆ ಇರೋದಕ್ಕೆ ಅವಕಾಶ ಕೊಟ್ಬಿಟ್ಟು ನಾವು ಸೇವೆ ಮಾಡಿದಂತಾಯ್ತು, ಅದು ದೊಡ್ಡ ಉಪಕಾರ ಮಾಡಿದಂತೆ ಆಯ್ತು. ಈ ರೀತಿಯಲ್ಲಿ ನಾವು ಜೀವನದ ಶಿವನನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥ ಆರಾಧಿಸತಕ್ಕಂಥ ಒಂದು ಸ್ಥಿತಿಗೆ ಬರಬೇಕು. ಈ ರೀತಿಯಲ್ಲಿ ನಮ್ಮ ಹೃದಯವನ್ನು ವಿಚಾರ ಮಾಡಿಕೊಳ್ಬೇಕು. ಯಾವ ಆರಾಧನೆ ತರ್ತಕ್ಕಂಥದ್ದು ಈ ರೀತಿಯಲ್ಲಿ ಅರ್ಥವತ್ತಾಗಿ ನಾವು ಮಾಡ್ತೇವೋ ಆಗ ನಮ್ಮ ಹೃದಯಕ್ಕೆ ಅನುಭವಕ್ಕೆ ಬರ್ತದೆ, ನಿಜವಾಗಿಯೂ ಕೂಡ ಭಗವಂತ ಇದ್ದಾನೆ, ಆ ಆನಂದ ಅಂತಿರ್ತಕ್ಕಂಥದ್ದು ಇಲ್ಲಿ ಅನುಭವಕ್ಕೆ ಬರ್ತಾ ಇದೆ, ನಿಜ 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 ಅಂತ. ಆಧ್ಯಾತ್ಮಿಕ ಜೀವನದಲ್ಲಿ ನಮ್ಮನ್ನ ಇನ್ನೊಬ್ಬರು ಪರೀಕ್ಷೆ ಮಾಡಬೇಕಾಗಿ ಇಲ್ಲ, ನಮ್ಮ ನಮ್ಮ ಪರೀಕ್ಷೆ ನಮ್ಮ ನಮ್ಮ ಒಳಗಡೆಯೇ ನಡೆದು ಬಿಡ್ತದೆ. ಆದ್ರಿಂದ ಭಾವವನ್ನು ಒಂದು ಚೊಕ್ಕಟವಾಗಿ ಇಟ್ಕೊಂಡು ಬಿಟ್ಟರೆ ನಾವು ನಮಗೆ ಬೇಕಾದ ಒಳಗಡೆಯೇ ಪಡೆದುಕೊಳ್ಬಹುದು ಅಂತ ಅನ್ನೋ ಮಾತನ್ನು ನಾವು ಈ ಮಾತನ್ನ ಶ್ರೀರಾಮಕೃಷ್ಣ ಈ ವಾಣಿಯಿಂದ ಪಡೆದುಕೊಳ್ಬಹುದಾಗಿದೆ. ಇಂತಹ ಒಂದು ಜ್ಞಾನ ದೃಷ್ಟಿ ನಮಗೆ ದೊರಕಲಿ ಅಂತ ಪ್ರಾರ್ಥನೆ ಮಾಡಿದ ನಾನು ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್ ಹರಿ ಓಂ ತತ್ಸತ್.